ಶ್ರೀ ಮಹಾಲಕ್ಷ್ಮಿ ದೇವಿಯನ್ನು ನೆನೆಯುತ್ತಾ ಈ ದಿನದ ನಿಖರವಾದ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. ಬನ್ನಿ, ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ ದೊರೆಯುತ್ತೆ, ವಾಹನದ ಯೋಗವಿದೆ, ಕುಟುಂಬದಲ್ಲಿ ಪ್ರೀತಿ ವಾತ್ಸಲ್ಯಗಳು ಹೆಚ್ಚಾಗುತ್ತೆ, ಉದ್ಯೋಗದಲ್ಲಿ ಕಿರಿಕಿರಿಗಳು ಕಡಿಮೆ ಆಗುತ್ತೆ, ಮನಸ್ಸಿನಲ್ಲಿ ಇದ್ದಂತಹ ಗೊಂದಲಗಳು ಇವತ್ತು ದೂರವಾಗುತ್ತೆ. ಸ್ವಲ್ಪ ಅಶಾಂತಿಯಿಂದ ಈ ದಿನವನ್ನು ಕಳೀತೀರಾ. ಸ್ಥಳ ಬದಲಾವಣೆಯನ್ನು ಮಾಡಬೇಕಾಗ್ಬೋದು. ನಾನಾ ವಿಚಾರಗಳಲ್ಲಿ ಆಸಕ್ತಿಗಳು ಇವತ್ತು ಹೆಚ್ಚಾಗಲಿದೆ. ವೃಷಭ ರಾಶಿ, ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ, ಸ್ವಲ್ಪ ಇವತ್ತು ದುಃಖ ಅನ್ನುವುದು ಹೆಚ್ಚಾಗ್ಬೋದು. ವಿವಾದಗಳಿಂದ ಆದಷ್ಟು ದೂರವಿರಿ. ಶತ್ರುಗಳ ನಾಶವಾಗುತ್ತೆ, ಅಧಿಕಾರಿಗಳಲ್ಲಿ ಪ್ರಶಂಸೆ, ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತೀರಾ. ಕೃಷಿಕರಿಗೆ ವಿಶೇಷವಾದಂತಹ ಲಾಭವಿದೆ, ಕಾರ್ಯಕ್ಷೇತ್ರದಲ್ಲಿ ಲಾಭವನ್ನು ಪಡಿತೀರಾ. ಇಲ್ಲ ಸಲ್ಲದ ಅಪವಾದಗಳು ಬರ್ಬೋದು, ಸ್ವಲ್ಪ ಎಚ್ಚರಿಕೆಯಿಂದ ಈ ದಿನವನ್ನು ಕಳೆಯಬೇಕು. ಮಿಥುನ ರಾಶಿ, ಸ್ಥಗಿತ ಕಾರ್ಯಗಳಲ್ಲಿ ಅತಿ ಬೇಗನೆ ಪ್ರಗತಿಯನ್ನು ಕಾಣ್ತೀರಾ. ಸಾಮಾನ್ಯ ನೆಮ್ಮದಿಗೆ ಧಕ್ಕೆಯಾಗ್ಬೋದು, ವಿರೋಧಿಗಳಿಂದ ನಿಂದನೆ ಆಗ್ಬೋದು, ಇಲ್ಲ ಸಲ್ಲದ ಅಪವಾದಗಳು ನಿಮ್ಮ ಮೇಲೆ ಬರ್ಬೋದು, ಎಚ್ಚರಿಕೆಯಿಂದ ಇರಿ. ತೀರ್ಥಕ್ಷೇತ್ರ ದರ್ಶನದಿಂದ ಶುಭ ಫಲ, ಮಕ್ಕಳಿಂದ ಶುಭ ಸುದ್ದಿ ಒಂದನ್ನು ಇವತ್ತು ನೀವು ಕೇಳುತ್ತೀರಿ. ಕಟಕ ರಾಶಿ, ಕೋರ್ಟ್ ಕೇಸ್ಗಳಲ್ಲಿ ಜಯ ಎಂದು ನಿಮ್ಮ ಕಡೆಯಾಗುತ್ತೆ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ಮಾನಸಿಕ ನೆಮ್ಮದಿಯಿಂದ ಈ ದಿನವನ್ನು ಕಳೀತೀರಾ. ಮಹಿಳೆಯರಿಗೆ ವಿಶೇಷವಾದಂಥ ಲಾಭ, ಭೂಮಿ ಕೊಳ್ಳುವ ಯೋಗವಿದೆ, ನಂಬಿಕಸ್ಥರಿಂದ ಮೋಸ ಆಗ್ಬೋದು, ಎಚ್ಚರಿಕೆಯಿಂದ ಇರಿ. ಸಿಂಹರಾಶಿ, ಕುಟುಂಬದಲ್ಲಿ ಪ್ರೀತಿ ಹೆಚ್ಚಾಗುತ್ತೆ, ಅನಾವಶ್ಯಕ ವಿಚಾರಗಳಿಂದ ದೂರವಿರಿ. ವಾಣಿಜ್ಯ ಉದ್ಯಮಿಗಳಿಗೆ ಲಾಭ, ಪ್ರಚಾರ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ವಿವಾಹದ ಮಾತುಕತೆಗೆ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಕನ್ಯಾ ರಾಶಿ, ಶ್ರಮಕ್ಕೆ ತಕ್ಕ ಫಲ ಇವತ್ತು ನೀವು ಪಡಿತೀರಾ. ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ಬೋದು, ಆಲಸ್ಯ ಮನೋಭಾವ ಉಂಟಾಗುತ್ತೆ, ಮಿತ್ರರಲ್ಲಿ ಪ್ರೀತಿ ಹೆಚ್ಚಾಗುತ್ತೆ. ಸ್ತ್ರೀಯರಿಗೆ ವಸ್ತ್ರಾಭರಣ ಪ್ರಾಪ್ತಿ, ದ್ರವ್ಯ ಲಾಭ, ಸುಖಭೋಜನದ ಯೋಗವಿದೆ. ತುಲಾರಾಶಿ, ಯತ್ನ ಕಾರ್ಯದಲ್ಲಿ ಜಯ. ವಾಹನ ರಿಪೇರಿ ಆಗ್ಬೋದು, ಪರಸ್ಥಳ ವಾಸವನ್ನು ಮಾಡಬೇಕಾಗ್ಬೋದು, ದೈವಿಕ ಚಿಂತನೆ ಹೆಚ್ಚಾಗುತ್ತೆ, ಪರರ ಧನ ಪ್ರಾಪ್ತಿಯಾಗುತ್ತೆ, ಅಂದರೆ ಬೇರೆಯವರ ದುಡ್ಡು ಇವತ್ತು ನಿಮ್ಮ ಕೈ ಸೇರುತ್ತೆ. ಮನೆಯಲ್ಲಿ ವಿಶೇಷವಾದಂತಹ ಸಂತಸದ ವಾತಾವರಣ ಎಂದು ತುಂಬಿರುತ್ತೆ. ವೃಶ್ಚಿಕ ರಾಶಿ, ವೈದ್ಯಕೀಯ ಕ್ಷೇತ್ರದವರಿಗೆ ಲಾಭದಾಯಕ ದಿನ. ಶತ್ರುಗಳ ಬಾಧೆ ಇವತ್ತು ಕಡಿಮೆ ಆಗುತ್ತೆ ನಿಮಗೆ. ಮಾನಸಿಕ ಕಿರಿಕಿರಿಗಳು ಉಂಟಾಗ್ಬೋದು. ಭೂಮಿ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಇರಿ. ಸ್ಥಳ ಬದಲಾವಣೆಯಿಂದ ಅನುಕೂಲ, ಹಳೆಯ ಗೆಳೆಯರ ಭೇಟಿಯನ್ನು ಮಾಡ್ತೀರಾ. ಧನಸ್ಸು ರಾಶಿ, ವಿದ್ಯಾರ್ಥಿಗಳಿಗೆ ಶುಭ ಸಮಯ, ವಿಚಾರಗಳ ಗ್ರಹಿಕೆ ಹೆಚ್ಚಾಗುತ್ತೆ. ನಿರುದ್ಯೋಗಿಗಳಿಗೆ ಇವತ್ತು ಉದ್ಯೋಗದ ಅವಕಾಶಗಳು ದೊರೆಯುತ್ತೆ, ಹಣಕಾಸು ತೊಂದರೆ ನಿವಾರಣೆ ಆಗುತ್ತೆ, ಆತ್ಮೀಯರಿಂದ ಸಹಾಯವನ್ನು ಕೇಳಿ ಪಡಿತೀರಾ. ಮಕರ ರಾಶಿ, ಮಕರ ರಾಶಿಯ ವ್ಯಕ್ತಿಗಳು ಇವತ್ತು ಹೊಸ ಹೊಸ ಅವಕಾಶಗಳು ಪ್ರಾಪ್ತಿಯಾಗುತ್ತೆ, ಅದೃಷ್ಟ ಒಲಿದು ಬರುತ್ತೆ. ಮಕ್ಕಳಿಂದ ಸಂತೋಷದ ವಿಷಯನ ಕೇಳ್ತೀರಾ. ವೈಯಕ್ತಿಕ ವಿಚಾರಗಳಲ್ಲಿ ಗಮನವನ್ನು ನೀಡಿ. ವಿದೇಶ ಪ್ರಯಾಣದ ಯೋಗವಿದೆ. ವ್ಯಾಪಾರ ವ್ಯವಹಾರದಲ್ಲಿ ದೇವಿಯ ಕೃಪೆಯಿಂದ ಇವತ್ತು ಲಾಭವನ್ನು ಪಡಿತೀರಾ. ಕುಂಭರಾಶಿ, ಸ್ವಯಂ ಕೃತ್ಯಗಳಿಂದ ಸಂಕಷ್ಟಕ್ಕೆ ಸಿಲುಕುತ್ತೀರಿ. ಮಾನಸಿಕ ವ್ಯಥೆ ಕಾಡುತ್ತೆ. ವಾಹನ ಚಾಲಕರಿಗೆ ಇವತ್ತು ತೊಂದರೆ ಉಂಟಾಗ್ಬೋದು. ಸಾಲದಿಂದ ಮುಕ್ತಿಯನ್ನು ಹೊಂದಿರಾ. ಚಿನ್ನಾಭರಣ ಪ್ರಾಪ್ತಿಯಾಗುತ್ತೆ. ದುಬಾರಿ ವಸ್ತುಗಳ ಖರೀದಿಯನ್ನು ಮಾಡ್ತೀರಾ. ಮಿತ್ರರಿಂದ ವಿಶೇಷವಾದಂತಹ ಸಹಾಯವನ್ನು ಇವತ್ತು ಕುಂಭರಾಶಿಯ ವ್ಯಕ್ತಿಗಳು ಪಡಿತಾರೆ. ಮೀನರಾಶಿ, ಸಮಾಜ ಸೇವಕರಿಗೆ ಗೌರವ. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ದುಶ್ಚಟಗಳಿಗೆ ಹಣವನ್ನು ವ್ಯಯ ಮಾಡಬೇಡಿ. ಮಾಡುವ ಕೆಲಸದಲ್ಲಿ ನಿಧಾನ ಆಗ್ಬೋದು. ದಾಂಪತ್ಯದಲ್ಲಿ ಅನುಮಾನ ಸಾಧ್ಯತೆ ಇದೆ. ದೂರ ಪ್ರಯಾಣ ಮಾಡಬೇಕಾಗ್ಬೋದು. ಈ ವಿಶೇಷವಾದ ದಿನ ಭವಿಷ್ಯದ ಮಾಹಿತಿಯನ್ನು ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ತಪ್ಪದೇ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.